ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ ಸೆವೆನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರೆ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂತ ಅಂದರೆ, ನಿಮ್ಮ ಫ್ರೆಂಡ್ದೇ ಆಗಿರ್ಬೋದು, ಬೇರೆ ಯಾರದೇ ಆಗಿರ್ಬೋದು, ಅವರ ಬರ್ತ್ಡೇ ಇದ್ದಾಗ ಈ ರೀತಿ ಒಂದು ಸ್ಪ್ಲಾಶ್ ಎಫೆಕ್ಟ್ ವೀಡಿಯೋನ ನೀವು ಕ್ರಿಯೇಟ್ ಮಾಡೋದಕ್ಕೆ, ಈ ಒಂದು ಬರ್ತ್ಡೇ ವೀಡಿಯೋನ ನೀವು ಕ್ರಿಯೇಟ್ ಮಾಡೋದಕ್ಕೆ ಅನ್ನೋ ಒಂದು ಟ್ರಿಕ್ನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತದೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಕೊಡೋ ಟೆಂಪ್ಲೇಟ್ ಮತ್ತು ಗ್ರೀನ್ ಸ್ಕ್ರೀನ್ ಮತ್ತು PNG ಎಲ್ಲವನ್ನೂ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ನಾನು ಯೂಸ್ ಮಾಡ್ತಾಯಿರೋ ಕೈನ್ಮಾಸ್ಟರ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಹೆಚ್ಚಿನ ಬರ್ತ್ಡೇ ಟೆಂಪ್ಲೇಟ್ಗಳ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇದಿದೆ ಒಂದು ಪ್ಲೇಲಿಸ್ಟ್ ಇದೆ, ಆ ಒಂದು ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ನೀವು ನೋಡಿದರೆ ನಿಮಗೆ ಈ ಆಲ್ಮೋಸ್ಟ್ ಎಲ್ಲ ಟೆಂಪ್ಲೇಟ್ಗಳು ನಿಮಗೆ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ಒಂದು ವೀಡಿಯೋನ ನೋಡಿಕೊಂಡು ನೀವು ಎಡಿಟ್ನ ಮಾಡ್ಬೋದು. ನಂತರ ಇಲ್ಲಿ ಮೀಡಿಯಾನ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಬ್ಯಾಕ್ಗ್ರೌಂಡ್ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಒಂದು ಬ್ಲ್ಯಾಕ್ ಕಲರ್ದೊಂದು ಬ್ಯಾಕ್ಗ್ರೌಂಡನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು 1 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. 30 ಸೆಕೆಂಡ್ ಬೇಕಂದ್ರೆ 30 ಸೆಕೆಂಡ್ವರೆಗೂ ನೀವು ಡ್ರ್ಯಾಗ್ ಮಾಡ್ಕೊಬೋದು. ನಂತರ ಇವಾಗ ನೀವು ನೋಡ್ತಾ ಇರ್ಬೋದು, ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನೊಂದು ಸ್ಪ್ಲಾಶ್ ಎಫೆಕ್ಟ್ದು ಒಂದು ವೀಡಿಯೋನ ಕೊಟ್ಟಿರ್ತೀನಿ ನಿಮಗೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ನಂತರ ನೀವು ನೋಡ್ತಾ ಇರ್ಬೋದು, ಈ ಒಂದು ವೀಡಿಯೋನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಬಾಕ್ಸ್ ಇದೆಲ್ಲ, ಸ್ಪ್ಲಿಟ್ ಸ್ಕ್ರೀನ್ನ ಆನ್ ಮಾಡ್ಕೊಂಡಿದ್ದೀನಿ. ಈಗ ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು, ನಮಗೆ ಗ್ರೀನ್ ಕಲರ್ ಬರ್ತಿದೆ. ಇದನ್ನೆಲ್ಲ ಹೇಗೆ ರಿಮೂವ್ ಮಾಡಬೇಕು, ನಿಮ್ಮ ಫೋಟೋಗೆ ಎಫೆಕ್ಟ್ ಹೇಗೆ ಆ್ಯಡ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಂತರ ನೀವೇನು ನೋಡೋಕ್ಕಾಗುತ್ತೆ ಅಂತ ಅಂದರೆ, ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾರ್ದು ಬರ್ತ್ಡೇ ಇರುತ್ತೋ ಅವರ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಒಂದು ಫೋಟೋನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ನಂತರ 3 ಡಾಟೆಡ್ ಲೈನ್ ಇರುತ್ತಲ್ಲ, 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಂಡ್ ಟು ಬ್ಯಾಕ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಅಲ್ಲಿ ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಬ್ಯಾಕ್ಗ್ರೌಂಡ್ಗೆ ಹೋಗಿ ಸೆಟ್ ಆಗಿದೆ, ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ ಆ ಒಂದು ಪಿಕ್ಚರ್ನ. ನಂತರ ಇವಾಗ ಗ್ರೀನ್ ಸ್ಕ್ರೀನ್ ಇರುತ್ತಲ್ಲ, ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಕ್ರೋಮಾಕಿನ ಇನೇಬಲ್ ಮಾಡಬೇಕಾಗುತ್ತೆ. ಇವಾಗ ಕೀ ಕಲರ್ ಅಂತ ಇರುತ್ತಲ್ಲ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಗ್ರೀನ್ ಕಲರ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ಗ್ರೀನ್ ಕಲರ್ ಎಲ್ಲ ಏನಾಗಿದೆ ಅಂದರೆ ಎರೇಸ್ ಆಗಿದೆ. ನಂತರ ಈ ಒಂದು ಪಿಕ್ಚರ್ನ ಏನು ಮಾಡಬೇಕಾಗುತ್ತೆ, ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ಬ್ಲ್ಯಾಕ್ ಕಲರ್ ಕಾಣಿಸ್ತಿದ್ದಲ್ಲ, ಅದೆಲ್ಲ ಕಾಣಿಸ್ದೇ ಇರೋ ರೀತಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಫೇಸ್ ಕಾಣೋ ರೀತಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಫೇಸ್ ಕಾಣಿಸ್ತಿದೆ. ಆ್ಯಡಾಗಿದ ನಂತರ ನೀವೇನು ನೋಡೋಕ್ಕಾಗುತ್ತೆ ಅಂದರೆ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ವೀಡಿಯೋನ ಪ್ಲೇ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ. ನಂತರ ಬೇರೆ ಒಂದು ಫೋಟೋನ ಹೇಗೆ ಚೇಂಜ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನೀವು ನೋಡ್ತಾ ಇರೋದು, ಸ್ವಲ್ಪ ರೈಟ್ ಸೈಡ್ ಟ್ರಿಮ್ ಮಾಡಬೇಕಾಗುತ್ತೆ. ಅದು ಕಂಪ್ಲೀಟ್ ಆಗಿದ ತಕ್ಷಣ ರೈಟ್ ಸೈಡ್ ಟ್ರಿಮ್ ಆಗ್ಬಿಟ್ಟು ಬೇರೆ ಒಂದು ಪಿಕ್ಚರ್ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅವರದೇ ಒಂದು ಬೇರೆ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಬೇರೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಬೇಕಾಗುತ್ತೆ ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ಇವಾಗ ನೀವು ನೋಡ್ತಾ ಇರ್ಬೋದು, ಎಲ್ಲ ಫೋಟೋಗಳಲ್ಲೂ ಫೇಸ್ ಕಾಣೋ ರೀತಿ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಯಾವ ಪೋರ್ಷನ್ ಕಂಡಿಲ್ಲ ಅಂದ್ರೂ ಒಂದು ಫೇಸ್ ಕಾಣೋ ರೀತಿ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸ್ಪ್ಲಾಶ್ ಎಫೆಕ್ಟ್ ಬಂದಾಗ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಫೇಸಿಂದ. ನೀವು ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೇಮ್ ಇದಕ್ಕೂ ಕೂಡ ನೀವೇ ನೋಡೋಕ್ಕಾಗುತ್ತೆ ಅಂತಂದರೆ, ಮೂವ್ ಮಾಡಬೇಕಾಗುತ್ತೆ, ಸ್ವಲ್ಪ ಫೇಸ್ ಕಾಣೋ ರೀತಿ ಎನ್ಲಾರ್ಜ್ ಮಾಡ್ಕೊಬೇಕಾಗುತ್ತೆ, ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ ಮಾಡಿದ ನಂತರ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಸೇಮ್ ಇದನ್ನು ಕೂಡ ಏನು ಮಾಡಬೇಕಾಗುತ್ತೆ, ರೈಟ್ ಸೈಡ್ ಸ್ವಲ್ಪ ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ಕಂಪ್ಲೀಟ್ ಆಗಿದ ತಕ್ಷಣ ನೀವು ನೋಡ್ತಾ ಇರ್ಬೋದು, ರೈಟ್ ಸೈಡ್ ಟ್ರಿಮ್ ಮಾಡಿದ್ದೀನಿ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಬೇರೆ ಒಂದು ಪಿಕ್ಚರ್ನ ಅವ್ರದ್ದು ಒಂದು ಬೇರೆ ಒಂದು ಪಿಕ್ಚರ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ, ಸ್ವಲ್ಪ ಮೂವ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇದನ್ನು ಕೂಡ ಸೈಡ್ ತೊಗೊಂಬರ್ಬೇಕಾಗುತ್ತೆ, ಸೆಂಡ್ ಟು ಬ್ಯಾಕ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ, ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಯಾವ ಪೋರ್ಷನ್ ಕಾಣಿಸ್ಬೇಕು ಆ ಒಂದು ಪೋರ್ಷನ್ ಕಾಣೋ ರೀತಿ ನೀವು ನೋಡೋಕ್ಕಾಗುತ್ತೆ ಅಂದರೆ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಫುಲ್ ಸ್ಕ್ರೀನ್ ಪಿಕ್ಚರ್ ಆಗಿರೋದ್ರಿಂದ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ಸ್ಕ್ವೇರ್ ಸೈಜ್ ಇದ್ರೆ ಪಿಕ್ಚರ್ ಅದು 100% ಕರೆಕ್ಟ್ಲಿ ಅಡ್ಜಸ್ಟ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಅಡ್ಜಸ್ಟ್ ಆಗ್ತಿದೆ. ಅಡ್ಜಸ್ಟ್ ಆಗಿದ ನಂತರ ನೀವೇನು ನೋಡೋಕ್ಕಾಗುತ್ತೆ ಅಂದರೆ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ನಾನು ಹ್ಯಾಪಿ ಬರ್ಡೇ ಅನ್ನೋ ಒಂದು PNG ಕೊಟ್ಟಿರ್ತೀನಿ. ಅದಕ್ಕೆ ಎಫೆಕ್ಟು ಕೊಡೋದಿಗೆ ಅಂತ ನಾನು ನಿಮಗೆ ಡೆಕೋರೇಟಿವ್ ಎಫೆಕ್ಟ್ ನೀವು ಕೊಡೋದಿಗೆ ಆ ಒಂದು PNG ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ ಸ್ಪ್ಲಾಶ್ ಎಫೆಕ್ಟ್. ಇವಾಗ ನೀವು ನೋಡ್ತಾ ಇರ್ಬೋದು, ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ.
ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಇವಾಗ ನೀವು ನೋಡ್ತಾ ಇರ್ಬೋದು ಫೈರ್ ವರ್ಕ್ಸ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಡೆಕೊರೇಟಿವ್ ಅನ್ನೋ ಒಂದು ಫೋಲ್ಡ್ರಲ್ಲಿ ನಿಮಗೆ ಸಿಗುತ್ತೆ ಇದು, ಇವಾಗ ನೀವು ನೋಡ್ತಾ ಇರೋದು ಫೈರ್ ವರ್ಕ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಬಾಟಮ್ಗೆ ಬರಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಲೆಫ್ಟ್ ಸೈಡಲ್ಲಿ ಇರೋದನ್ನ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದನ್ನು ಕೂಡ ನೀವು ಏನು ನೋಡೋಕ್ಕಾಗುತ್ತೆ ಅಂದರೆ ಫೈನಲ್ ವರ್ಗೂ ಡ್ರ್ಯಾಗ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಡ್ರ್ಯಾಗ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀವು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅಡ್ಜಸ್ಟ್ ಮಾಡಿದ ನಂತರ ನೀವು ನೋಡ್ತಾ ಇರೋದು ವಿಡಿಯೋನ ಪ್ಲೇ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಹ್ಯಾಪಿ ಬರ್ಡೇ ಅಂತಲೂ ಕೂಡ ಬರ್ತಿದೆ, ಈ ರೀತಿ ಕಲರ್ಫುಲ್ ಎಫೆಕ್ಟ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿ ಬರ್ತಿದೆ. ನಂತರ ಫೋಟೋ ಕೂಡ ಚೇಂಜ್ ಆಗ್ತಿದೆ, ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ. ನಂತರ ನೀವು ಏನು ನೋಡೋಕ್ಕಾಗುತ್ತೆ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಓವರ್ಲೇ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಿಮಗೆ ಇಲ್ಲಿ ಲೈಟಿಂಗ್ ಎಫೆಕ್ಟನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಇವೆಲ್ಲನೂ ಕೂಡ ನೀವು ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಸ್ಟೋರ್ನಲ್ಲಿ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಲೈಟಿಂಗ್ ಎಫೆಕ್ಟ್ನ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫೋರ್ತ್ ಒನ್ನ, ಇವಾಗ ಟಾಪಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಟಾಪಿಗೆ ತೊಗೊಂಡು ಹೋಗಿದ್ದೀನಿ. ಇವಾಗ ಫೈನಲ್ವರೆಗೂ ಡ್ರ್ಯಾಗ್ ಮಾಡಿದ ನಂತರ ಟಾಪಿಕ್ ತೊಗೊಂಡು ಹೋಗಬೇಕಾಗತ್ತೆ. ಟಾಪಿಕ್ ತೊಗೊಂಡು ಹೋಗಿದ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಸ್ವಲ್ಪ ಜಾಸ್ತಿನೇ ಟಾಪಿಕ್ ತೊಗೊಂಡೋಗಿ ಆ್ಯಡ್ ಮಾಡಬೇಕಾಗತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ ಈ ಒಂದು ವಿಡಿಯೋ. ಇದನ್ನು ನೀವು ಹೇಗೆ ಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಬೇಕು ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಓವರ್ಲೇ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಇಲ್ಲಿ ಸ್ಕ್ರಾಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಗೆಟ್ ಮೋರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಡೆಕೋರೇಟಿವ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಇದನ್ನು ನೀವು ಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಬೋದು, ನೀವು ಇಂಟರ್ನೆಟ್ನ ಆನ್ ಮಾಡಿರಬೇಕಾಗತ್ತೆ, ಇಂಟರ್ನೆಟ್ ಜಾಸ್ತಿ ಇರಬೇಕಾಗತ್ತೆ ಇದಕ್ಕೆ ಸ್ಟೋರ್ ವರ್ಕ್ ಆಗಬೇಕು ಅಂತ ಅಂದರೆ. ಅದಕ್ಕೋಸ್ಕರ ನೀವು ನೋಡ್ತಾರೆ ಡೆಕೋರೇಟಿವ್ ಒಂದು ಫೋಲ್ಡರ್ಗೆ ಬಂದಿದ್ದೀನಿ. ನಂತರ ನೀವು ನೋಡೋಕ್ಕಾಗುತ್ತೆ ಸ್ಕ್ರಾಲ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಫೈರ್ ವರ್ಕ್ಸ್ ಅಂತ ಒಂದು ಫೋಲ್ಡರ್ ಸಿಗುತ್ತೆ ನಿಮಗೆ, ಫೈರ್ ವರ್ಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಬಾಟಮಲ್ಲಿ ಇದೆ, ಇದು ಅದಕ್ಕೋಸ್ಕರ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಿಕ್ಕಿದೆ ನನಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಪ್ರೀಮಿಯಂ ಅಂತ ಇರುತ್ತಲ್ಲ 18 MB ಇದೆ, ಇದನ್ನು ನಾನು ಇನ್ಸ್ಟಾಲ್ ಮಾಡಿರೋದು ಇನ್ಸ್ಟಾಲ್ಡ್ ಅಂತ ತೋರಿಸಿ. ಇದನ್ನೇ ಕೂಡ ಸ್ಕ್ರಾಲ್ ಮಾಡಬೇಕಾಗತ್ತೆ, ಟಾಪಲ್ಲಿ ಇರುತ್ತೆ ಲೈಟಿಂಗ್ ಎಫೆಕ್ಟು. ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಸ್ಕ್ರಾಲ್ ಮಾಡಿದ ನಂತರ ನಿಮಗೆ ಟಾಪಲ್ ಸಿಗುತ್ತೆ ಲೈಟಿಂಗ್ ಎಫೆಕ್ಟು. ಆ ಒಂದು ಫೋಲ್ಡರ್ನ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು, ಆ ಲೈಟಿಂಗ್ ಎಫೆಕ್ಟ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು 15.6 ಇದೆ, ನಾನು ಯೂಸ್ ಮಾಡ್ತಾರೆ ಕೈನ್ಮಾಸ್ಟರ್. ನೀವು ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ, ಇಲ್ಲ ಅಂತ ಅಂದರೆ ನಿಮಗೆ ಪೇ ಮಾಡಬೇಕಾಗ ಆಪ್ಷನ್ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಬ್ಲಾಕ್ ಸ್ಕ್ರೀನ್ನ ಕೊಟ್ಟಿರ್ತೀನಿ ನಾನು ನಿಮಗೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸಾಂಗ್ದು, ಬರ್ತ್ಡೇ ಸಾಂಗ್ದು, ಆ ಒಂದು ಸಾಂಗ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಂತರ ಸ್ವಲ್ಪ ಮೂವ್ ಮಾಡಬೇಕಾಗತ್ತೆ, ನಂತರ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ, ನಂತರ ಇಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ನಂತರ ಅದು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ನೋಡ್ತಾ ಇರೋದು ಟಾಪ್ಗೆ ತೊಗೊಂಡು ಬಂದು ಆ್ಯಡ್ ಮಾಡಬೇಕಾಗತ್ತೆ. ಅದು ಆರ್ಡ್ನೆಸ್ ಜಾಸ್ತಿ ಬೇಕು ಅಂದರೆ ಕಲರ್ ಅಡ್ಜಸ್ಟ್ಮೆಂಟಲ್ಲಿ ನೀವು ಹೋಗ್ಬಿಟ್ಟು ಆರ್ಡ್ನೆಸ್ನ ಜಾಸ್ತಿ ಮಾಡ್ಕೊಬೋದು. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ವಿಡಿಯೋನ ಪ್ಲೇ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಸ್ಪ್ಲಾಶ್ ಎಫೆಕ್ಟ್ ಬರ್ತಿದೆ, ಮತ್ತು ಬರ್ತ್ಡೇ ಅನ್ನೋದ್ರ ಮೇಲೆ ಫೈರ್ ವರ್ಕ್ಸ್ ಎಫೆಕ್ಟ್ ಬರ್ತಿದೆ, ಮತ್ತು ಲೈಟಿಂಗ್ ಎಫೆಕ್ಟ್ ಕೂಡ ಟಾಪಲ್ಲಿ ಬರ್ತಿದೆ, ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ. ಇದೇ ರೀತಿ ನಾನು ಹೇಳ್ಕೊಡ್ ಸ್ಟೆಪ್ ಟು ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಫ್ರೆಂಡ್ ಆಗಿರ್ಬೋದು ಯಾರದೇ ಆಗಿರ್ಬೋದು ಅವರ ಒಂದು ಬರ್ತ್ಡೇ ಇದ್ದಾಗ ಈ ರೀತಿ ಒಂದು ಬ್ಯೂಟಿಫುಲ್ ವಾಟ್ಸಪ್ ಸ್ಟೇಟಸ್ನ ನೀವು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ನೀವು ನೋಡ್ತಾ ಇರೋದು ಶೇರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, HD 720p ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಫ್ರೇಮ್ ರೇಟು 30ಗೆ ಕ್ಲಿಕ್ ಮಾಡಬೇಕಾಗತ್ತೆ, ನಂತರ ಎಕ್ಸ್ಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ.